ಹಲೋ ಫ್ರೆಂಡ್ಸ್, ನಿಮ್ಗೆ ಇದೇನು ಅಂತ ಕೇಳಿದ್ರೆ ನೀವು ಹೇಳ್ತೀರಿ ಬಿಲ್ ಅಂತ. ಬಟ್ ಈ ಬಿಲ್ಲಿಂದ ನಿಮಗೆ ಕ್ಯಾನ್ಸರ್ ಬರ್ಬೋದು, ಶುಗರ್ ಬರ್ಬೋದು, ಥೈರಾಯ್ಡ್ ಸಮಸ್ಯೆಗಳು ಬರ್ಬೋದು, ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸ್ ಇದೆ ಅಂತ ಹೇಳಿದ್ರೆ ನಂಬ್ತೀರಿ? ಹೌದು, ಇದನ್ನ ನಾವು ಥರ್ಮಲ್ ಪೇಪರ್ ಅಂತ ಹೇಳ್ತೀವಿ, ಥರ್ಮಲ್ ಪ್ರಿಂಟಿಂಗ್ ಅಂತ ಹೇಳ್ತೀವಿ. ಇಂಕ್ ಇಲ್ಲದೇ ಪ್ರಿಂಟ್ ಮಾಡುವಂಥ ಒಂದು ಟೆಕ್ನಿಕ್ ಇದು. ಸೊ ಈ ಥರ್ಮಲ್ ಪೇಪರ್ ಮೇಲೆ ಅದನ್ನ ಸ್ಟೇಬಲ್ ಆಗಿ ಇಡಲಿಕ್ಕೆ ಒಂದು ಕೆಮಿಕಲ್ಸ್ ಹಾಕ್ತಾರೆ, ಅದರ ಹೆಸರೇ ಬಿಸ್ಫಿನಾಲ್ ಎ ಅಥವಾ ಬಿ ಪಿ ಎ ಅಂತೇನು ಹೇಳ್ತೀವಿ, ಅದು ಇದರ ಮೇಲಿರುತ್ತೆ. ಇಲ್ಲಿಯ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್, ಇಂಡಿಯನ್ ಎನ್ವೈರನ್ಮೆಂಟಲ್ ರಿಸರ್ಚ್ ಆ್ಯಂಡ್ ಅಡ್ವೊಕೆಸಿ ಗ್ರೂಪ್ ಮಾಡಿರುವ ರಿಸರ್ಚ್ ಪ್ರಕಾರ, ಡೆಲ್ಲಿಯಲ್ಲಿ ತೆಗೆದಂಥ ಈ ಥರ್ಮಲ್ ಪೇಪರ್ ಏನಿತ್ತು, ಅದರಲ್ಲಿ 600 ಪಾರ್ಟ್ಸ್ ಪರ್ ಮಿಲಿಯನ್ನಿಂದ ಹಿಡಿದು 6600 ಪಾರ್ಟ್ಸ್ಟು ಇದರಲ್ಲಿ ಬಿ ಪಿ ಎ ಪಾರ್ಟಿಕಲ್ಸ್ ಕಾಣಿಸಿತ್ತು. ಈ ಬಿ ಪಿ ಎ ಪಾರ್ಟಿಕಲ್ಸ್ ಅಂತ ಏನು ಹೇಳ್ತೀವಿ, ಅದು ಕೆಮಿಕಲ್ಸ್ ಆರಾಮಾಗಿ ಲೂಸ್ ಆಗಿ ಪೇಪರ್ ಮೇಲೆ ಬೌಂಡ್ ಆಗಿರೋದ್ರಿಂದ ನಾವು ಮುಟ್ಟಿದಾಗ ನಮ್ಮ ಚರ್ಮಕ್ಕದ ಅಂಟ್ಕೊಳ್ಳುತ್ತೆ ಮತ್ತು ಶರೀರದೊಳಗೆ ಹೋಗುತ್ತೆ. ಇದನ್ನು ನಾವು ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಎಂಡೋಕ್ರೈನ್ ಆರ್ಗನ್ಸ್, ಥೈರಾಯ್ಡ್ ಇರ್ಬೋದು, ನಮ್ಮ ಇನ್ಸುಲಿನ್ ಸೆಕ್ರೆಟ್ ಮಾಡೋ ಪ್ಯಾನ್ಕ್ರಿಯಾಸ್ ಇರ್ಬೋದು, ಇದೆಲ್ಲ ಎಫೆಕ್ಟ್ ಒಳಗಾಗಿ ಶುಗರ್ ಬರೋ ಚಾನ್ಸ್ ಇರುತ್ತೆ, ಥೈರಾಯ್ಡ್ ಸಮಸ್ಯೆಗಳು ಬರೋ ಚಾನ್ಸ್ ಇರುತ್ತೆ. ಈ ಬಿ ಪಿ ಎ ಏನಿದೆ, ಬ್ರೆಸ್ಟ್ ಕ್ಯಾನ್ಸರ್ ಡೆವಲಪ್ಮೆಂಟ್ ಕೂಡ ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್. ಸೊ ಅದರಿಂದ ನೆಕ್ಸ್ಟ್ ಟೈಮು ಯಾವುದಾದ್ರು ಶಾಪ್ಗೆ ಹೋಗಿ ಅವರೇನಾದ್ರು ಥರ್ಮಲ್ ಪ್ರಿಂಟಿಂಗ್ ಬಿಲ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ಎಕ್ಸೆಪ್ಟ್ ಮಾಡಿಬಿಡಿ. ಜಸ್ಟ್ ಆನ್ಲೈನ್ ಬಿಲ್ಲಿಂಗ್ ಎಲ್ಲ ಬರುತ್ತೆ ನೋ ಡೇಸ್, ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.